ನಮ್ಮ ನಾಡುವ ಸರ್ಕಾರಗಳು ಹಳ್ಳಿಗಳನ್ನು ಮರೆತು ನಗರಗಳ ಅಭಿವೃದ್ಧಿಯೇ ತಮ್ಮ ಸಾಧನೆ ಎಂದು ತಿಳಿದಿದ್ದಾರೆ. ಸ್ಮಾರ್ಟ್ ಸಿಟಿ, ಮೆಟ್ರೋ ಸಿಟಿ, ಅಂತಾರಾಷ್ಟ್ರೀಯ ಕಂಪನಿಗಳನ್ನು ಸ್ಥಾಪಿಸುತ್ತಿವೆ. ಹೀಗೆ ನಗರಗಳನ್ನು ದೈತ್ಯಾಕಾರದಲ್ಲಿ ಬೆಳೆಸುತ್ತಾ ನಗರಗಳನ್ನು ನರ್ಕವನ್ನಾಗಿ ಮಾಡುತ್ತೇವೆ. ಉದ್ಯೋಗಕ್ಕಾಗಿ ಹಳ್ಳಿಯ ಯುವಕರು, ಹಳ್ಳಿಯಲ್ಲಿ ವಾಸಿಸುತ್ತಿರುವ ಜನರು ನಗರಗಳನ್ನು ಅವಲಂಬಿಸಿ ನಗರಗಳತ್ತ ವಲಸೆ ಹೋಗುತ್ತಿರುವುದು ಆತಂಕದ ವಿಚಾರ. ಹಳ್ಳಿಗಳನ್ನು ನಿರ್ಲಕ್ಷಿಸಿ ಅಭಿವೃದ್ಧಿ ಭಾರತವನ್ನು
ಸಂಖ್ಯೆಯಲ್ಲಿ 80 ಕೋಟಿಗೂ ಹೆಚ್ಚು ಜನ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ. ಕೃಷಿ, ಹೈನುಗಾರಿಕೆ ಹಾಗೂ ಕೃಷಿ ಕೂಲಿ ಮುಖ್ಯ ಉದ್ಯೋಗವಾಗಿದೆ. ಆದ್ರೆ ನಮ್ಮ ಸರ್ಕಾರ ನಿರ್ಲಕ್ಷಿಸ್ತಾ ಇದೆ. ಹಳ್ಳಿಯ ಜನರನ್ನು ಹಾಗೂ ರೈತರನ್ನು ಸರ್ಕಾರ ಭಿಕ್ಷುಕರ ರೀತಿಯಲ್ಲಿ ನೋಡುತ್ತಿದೆ. ಜೈ ಜವಾನ್ ಜೈ ಕಿಸಾನ್ ಎನ್ನುವ ಘೋಷಣೆಯನ್ನು ಮರೆತು ಜೈ ಜವಾನ್ ಹೇಳುತ್ತಾ ಎಲ್ಲರ ಅಭಿವೃದ್ಧಿಯ ಸುಳ್ಳು ಪ್ರಚಾರ ಮಾಡುತ್ತಿದೆ. ಎಲ್ಲರ ಅಭಿವೃದ್ಧಿಯ ಸುಳ್ಳು ಪ್ರಚಾರ ಮಾಡುತ್ತಿದೆ. ಗಾಂಧೀಜಿ ಅವರು ಹೇಳಿದ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲೇ ಇಲ್ಲ. ಗ್ರಾಮಗಳು ಸತ್ತರೆ ಭಾರತವೂ ಸತ್ತಂತೆ. ಹಳ್ಳಿಗಳ ಅಭಿವೃದ್ಧಿ ಆಗದೆ ಭಾರತವು ಇವತ್ತು ವಿಶ್ವಗುರು ಆಗುವ ಕನಸನ್ನು ಕಾಣುತ್ತಿದೆ. ವಿಶ್ವಗುರು ಆಗುವ ಕನಸನ್ನು ಕಾಣುತ್ತಿದೆ.
ಹುಳಿ ತುಂಬೆ ಸೊಪ್ಪು ಸಹಿತ ಮ್ಯಾಣ ಚೀಲಲ್ಲಿ ಬರ್ತವಂತೆ. ಅಜ್ಜಿ ಮನೆ ಬಿಟ್ಟು ಮನೆ ಅಂಗಡಿ ಅಂತೆ, ಒಂದು ದೊಡ್ಡ ಸಂತೆ ಅಂತೆ. ಅಜ್ಜಿ ಕಾಸ್ ಬಿಸಾಕಿದ್ರೆ ಹುಣ್ಸಕ್ಕು ಬರ್ತಾರೆ, ತೊಳ್ಯಕ್ಕು ಬರ್ತಾರೆ. ಅದೆಲ್ಲ ದುಡ್ಡಿದ್ದವ್ ಸೌಭಾಗ್ಯ, ನಮ್ಮಂತವ್ರು ಹೆಂಗಪ್ಪ ಬದುಕೋದು? ಮೊದ್ಲು ಏನಾರ ಕೆಲ್ಸ ಗಿಲ್ಸ ಸಿಗ್ತದೇನು ಅದನ್ನ ಹೇಳ್ರಿ ಮುದವಿಗಳ. ಅಯ್ಯೋ ಅಜ್ಜಿ ನೀನು ಕೇಳೋದ್ ನೋಡಿದ್ರೆ ತಿರುಪತಿಯಲ್ಲಿ ಮೂರ್ ನಾಮ ಆಗ್ತಾರ ಅಂತ ಕೇಳ್ದಂಗಾಯ್ತು. ಮಾನ ಮರ್ವಾದೆ ನೀ ಎತ್ತು, ಈ ಮೂರಿಲ್ಲ ಅಂದ್ರೆ ಸಿಟಿನಾಗೆ ಯಾವ ನನ್ ಮಗ ಬೇಕಾದ್ರೂ ಕೆಲ್ಸ ಕೊಡ್ತಾನಂತೆ, ಅದಕ್ಕೆ ಇನ್ನೂರು ಬಿಟ್ಟು ಹೋಯ್ತಾರದು. ಅಜ್ಜಿ ಈ ಮೂರು ಬಿಟ್ಬಿಟ್ಟು ಮ್ಯಾಜೆಸ್ಟಿಕ್ ಸರ್ಕಲ್ ನಾಗ ನಿಂತ್ಕೊಂಡ್ರೆ ಅಂತ ಕಾರ್ ಕಾರ್ ಬರ್ತವೆ, ಕೆಲ್ಸ ಕರ್ಕೊಂಡು ಹೋಯ್ತಾರೆ. ಬೇಕಾದ ಕೆಲ್ಸಕ್ಕೆ ಬೇಕಾದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತಾರ. ಅಜ್ಜಿ ವಾಪಸ್ ಕರ್ಕೊಂಡ್ಬಂದು ಮನೆ ಬಾಗ್ಲೋಗೆ ಬಿಡ್ತಾರಂತೆ. ಮೊಮ್ಮಕ್ಳು ತಿಪ್ಪನ್ನು ಬೆಪ್ಪನ್ನು ಕಳಿಸ್ತೀನಿ ಕರ್ಕೊಂಡು ಹೋಗ್ರು, ನಿಮಗ್ ಪುಣ್ಯ ಬರ್ತದೆ, ಅವರು ನಾಲ್ಕು ಕಾಸು ದುಡ್ಕೊ ಬರ್ಲಿ. ಏ ಹೋಗಜಿ ನಮಗ್ ಹೇಳಿ ಗೊತ್ತಾಯ್ತದೆ ನಾವ್ ಇಲ್ಲಿ ಹೋಯ್ತೀವಿ, ನೀನೇ ಕಳ್ಸ್ಕೊಡೋರೆ ಬರ್ತಾರೆ. ಅವ್ರಿಗೆ ಬೆಂಗ್ಳೂರ್ ದಾರಿ ಗಿರಿ ತಿಳಿಯಕ್ಕಿಲ್ಲ ಕಂಡ್ರು. ಏ ಹೋಗಜಿ ನಮ್ಮ ಊರ ಕಜ್ಜಿನಾಯಿಗೂ ಬೆಂಗ್ಳೂರ್ ಬೇಡ ದಾರಿ ಗೊತ್ತಾಯ್ತದೆ. ಎಲ್ಲರಿಗೂ ನಮಸ್ಕಾರ. 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 ನನ್ನ 4 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ನೀಡಿ ಗೆಲ್ಸಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಏನ್ ಚಿಕ್ಕಣ್ಣ ಮನೆ ಸಾಮಾನು ಎಲ್ಲ ತಗೊಂಡೆಲ್ಲ ಹೋಗ್ತಾರಂಗೆ? ಹೂಣ ಹಳ್ಳಿಲಿ ಮಳೆ ಇಲ್ಲ ಬೆಳೆ ಇಲ್ಲ ಮಾಡಕ್ ಕೆಲ್ಸ ಇಲ್ಲ, ಅದಕ್ಕೆ ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಾ ಇದೀವಿ. ಅಚ್ಚಾ ಅಚ್ಚಾ ಒಳ್ಳೇದು ಒಳ್ಳೇದು. ಏನ್ ಹೇಳ್ತಾ ಇದೀವಿ, ನೀನು ಊರ್ ಬಿಟ್ಟು ಹೋಗ್ತಾ ಇದೀಯಾ? ಅದಕ್ಕೆ ದರಿದ್ರ ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಾ ಇದೀವಿ. ಈ ದರಿದ್ರ ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಾ ಇದೀವಿ. ಅಚ್ಚಾ ಅಚ್ಚಾ ಒಳ್ಳೇದು ಒಳ್ಳೇದು. ನಮ್ ಸರ್ಕಾರ ಸ್ಮಾರ್ಟ್ ಸಿಟಿ ಮಾಡ್ತಾ ಇದೆ, ನಗರಗಳನ್ನ ಅಭಿವೃದ್ಧಿ ಮಾಡ್ತಾ ಇದೆ, ಹಾಗಾಗಿ ನೀವುಗಳೆಲ್ಲರೂ ಸಿಟಿಗೆ ಹೋಗಿ. ಆದ್ರೆ ಮುಂದಿನ ಇಲೆಕ್ಷನ್ ಗೆ ನಮ್ಮ ಹಳ್ಳಿಗೆ ಬಂದು ನಮ್ಗೆ ವೋಟ್ ಹಾಕೋದ್ ಮಾತ್ರ ಮರಿಬೇಡಿ, ಅದು ನಿಮ್ ಜವಾಬ್ದಾರಿ. ಒಳ್ಳೇದು ಒಳ್ಳೇದು, ಆ ಪಾಲಕಮ್ಮ ನಿಮ್ಗೆ ಒಳ್ಳೇದ್ ಮಾಡ್ತಾಳೆ, ಹೋಗ್ಬಿಟ್ಟು ಬನ್ನಿ. ಎಂಎಲ್ಎ ರಾಜ್ಯ Oh.
ಅಲ್ಲಿಯ
ಹಂಗೆ ಹಸಿ ಗೋಡೆಗೆ ಮೆತ್ಕೊಂಡು ಸತ್ ಸುಣ್ಣ ಉಸಾರು ಸತ್ರು ಸರಿ ಸಿಗ್ತದೆ ಕೈ ತುಂಬಾ ಕಾಸು ಸಿಗ್ತದೆ ಹೊಟ್ಟೆ ತುಂಬಾ ಉಣ್ಬೋದು ಉಪವಾಸ ಇದ್ರು ಪರವಾಗಿಲ್ಲ ಗಂಜಿ ನೀರು ಕುಡ್ಕೊಂಡು ಇದೆ ಹಳ್ಳಿಯಲ್ಲಿ ಕೋಲಾಟ ಆಡ್ಕೊಂಡಿರ್ತೀವಿ ಏನಂತ ಅನ್ಕೊಂಡಿದ್ದೀರಾ ಇಂದ್ರ ಇರೋ ಅಮರಾವತಿ ಪಟ್ಟಣ ಕಣ್ ಮಕ್ಳು ಅದು ಅಲ್ಲಿ ಬ್ಯಾಸ್ಗೆನು ತಂಪಂತೆ ಅಮಾಸ್ಯನು ಹುಣ್ಣಿಮೆ ಅಂತೆ ಗಳಿಗೆ ಬಂದು ಹಕ್ಕಿ ಹಂಗೆ ಹತ್ತಿ ಹಿಂಗಿಳಿಯೋ ಇಮಾನ್ವಂತೆ ಹೆಜ್ಜೆ ಹೆಜ್ಜೆ ಬಂದು ಸಿನಿಮಾ ಟೆಂಟ್ ಅಂತೆ ಓದ್ಲಂತೆ ಅಲ್ಲಿ ಬೇಕ್ ಬೇಕಾದ ಈಸ್ಟ್ ಮೆನ್ ಕಲರ್ ಸಿನಿಮಾ ನೋಡ್ಬೋದಂತೆ ಮಸಾಲ ದೋಸೆ ಪಿಜ್ಜಾ ಬರ್ಗರ್ ತಿನ್ಬೋದಂತೆ ಪಾನಿಪುರಿ ಮಸಾಲ ಪುರಿ ಸೇವ್ ಪುರಿ ತಿನ್ಬೋದಂತೆ ಕಬಾಬು ಬಿರಿಯಾನಿ ತಿನ್ಬೋದಂತೆ ಹೌದಂತೆ ಹೌದಂತೆ ಏನಂತೆ ಏನಂತೆ ಬೆಂಗಳೂರಿಗೆ ಬಾಳ ಚಂದಂತೆ ಹೇಳಿಲ್ವಾ ಬೆಂಗಳೂರು ಸಿಟಿ ಬಾಳ ಚಂದಂತೆ ಅಜ್ಜಿ ಕೆರೆ ದಂಡಿಲಿ ಹೇಳಿಕಾ ಹಿಡಿಬೋದಾ ಇಲ್ಲ ಗಾಳ ಇಲ್ಲದೆ ಮೀನ್ ಹಿಡ್ಬೋದು ಕೊಡ್ತೀನಿ ನೋಡು ಇವಾಗ ನೀವೇ ಹೋಯ್ತೀರಾ ಇಲ್ಲಾಂದ್ರ ನೇಣ ಹಾಕೊಂಡು ಸಾಯ್ಲೋ ಈರುಳ್ಳಿ ಫ್ರೀ ಹೀರೆಕಾಯಿ ತೊಂದ್ರೆ ಸೌತೆಕಾಯಿ ಫ್ರೀ
ಕೇಳಿದ್ರೆ ರಾಮಣ್ಣ ಟೀ ಬೇಕಾ? ಯಾರ ಮನೆ ಕುರ್ಕೊಂಡ್ ನೀನ್ ತಗೊಳ್ಳಿ ತಗೊಳ್ಳಿ. ವಾಷಿಂಗ್ಟನ್ ಆಪಲ್, ಕಾಶ್ಮೀರಿ ಆಪಲ್ 200 ರೂಪಾಯಿ 200 ರೂಪಾಯಿ ಕೆಜಿ. ತಗೊಳ್ಳಿ ಸರ್ ತಗೊಳ್ಳಿ ತಗೊಳ್ಳಿ ಮೇಡಮ್ ತಗೊಳ್ಳಿ. ಹಾಲು ಮೊಸರು ಮಜ್ಜಿಗೆ, ಹಾಲು ಮೊಸರು ಹಾಲು ಏನಣ್ಣ? ಐದು ಪ್ಯಾಕೆಟ್ ಹಾಕೋ. ಐದು ಪ್ಯಾಕೆಟ್ ಹತ್ತು ಪ್ಯಾಕೆಟ್ ತಗೊಂತ ಇದ್ದಲ್ಲ, ಇವ್ರು ಯಾರು ನನ್ ಟೀ ಕೊಡ್ತಲ್ಲ, ಐದು ಪ್ಯಾಕೆಟ್ ಹಾಕೋ. ಹಾಲು ಮೊಸರು ಮಜ್ಜಿಗೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ನೀವು ನಂತರ ಶಾಲೆಗುಡ್ಡೆ ಕೆಟ್ಟೋಗ್ಬೇಡಿ ಮಕ್ಕಳ, ಹೋಗಿ 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 ನಿಮ್ಮ ಊರಿಗೆ. ಸಿಟಿಯಲ್ಲಿ ನಿಮ್ಗೆ ಯಾರು ಕೆಲಸ ಕೊಡಲ್ಲ. 16 ವಯಸ್ಸಿನ ಕಮ್ಮಿರೋರ್ಗೆ ಕೆಲಸ ಕೊಟ್ರೆ ಚೈಲ್ಡ್ ಲೇಬರ್ ಅಂತ ಹೇಳಿ ಪೊಲೀಸ್ ಅವರು ಒತ್ತು ಹೋಗಾಕ್ತಾರೆ. ಸಿಟಿಯಲ್ಲಿ ನಿಮ್ಗೆ ಯಾರು ಕೆಲಸ ಕೊಡಲ್ಲ. ನಿಮ್ ಊರಿಗೆ ಹೋಗ್ಬಿಟ್ಟು ಮೂರಕ್ಷರ ಕಲ್ತ್ಕೊಳ್ಳಿ. ಅಪ್ಪ, ಆ ಮೂರಕ್ಷರಗಳು ಎಲ್ಲಿ ಸಿಗ್ತವೆ? ಮೂರಕ್ಷರ ಎಲ್ಲಿ ಸಿಗಲ್ಲ, ನಾವೇ ಪಡ್ಕೋಬೇಕು. ನಮಗೆ ಮೂರಕ್ಷರ ಕಲಿತು
ಅಜ್ಜಿ 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 ಮೊದ್ಲು ಏನ್ ಕೆಲ್ಸ ಮಾಡ್ತೀರಾ ಅದನ್ ಹೇಳಿ. ಶಾಲೆಗಿಲೆ ನಮ್ಮಂತ ಬಡೂರ್ಗಲ್ಲ, ಮೊದ್ಲು ಏನ್ ಕೆಲ್ಸ ಮಾಡ್ತೀರಾ ಅದನ್ ಹೇಳಿ. ಇದ್ದಿದ್ದ ತಿನ್ಕೊಂಡಿರ್ತೀವಿ ಬಿಡಜ್ಜಿ, ಹುಟ್ಟಿದ್ದವರು ಉಳ್ಮೆ ಸಕ್ಕಿಲ್ಲ. ಏನೈತೆ ಅಂತ ಬರ್ಬೋದಪ್ಪ, ಅಲ್ಲಿ ಉಳೋಕೆ ತಂಟೆ ಆಗ್ಲ ಹೊಲ ಇಲ್ಲ, ಬೆಳೆಯೋಕೆ ಬೋಸಿ ಆಗ್ಲ ಗದ್ದಿಲ್ಲ. ಈ ಏನ್ ಮಾಡ್ತೀರಾ? ನಿಮ್ಮ ಅಜ್ಜಿ ದೋಸೆ ಚೆನ್ನಾಗ್ ಮಾಡ್ತಾಳೆ, ಹೊಟ್ಟಿ ತುಂಬಾ ವಾಸನೆ. ಅಜ್ಜಿ ಹಿಂಗ್ ಮಾಡಿದ್ರೆ ಹೆಂಗೆ? ಹೆಂಗಪ್ಪ? ನೀನು ದೋಸೆ ಹುಯ್ಯಿ, ಉಳ್ಳಿಕ ಚಟ್ನಿ ರುಬ್ಕೊಡು, ನಾವ್ ಹೋಗಿ ಅದನ್ನ ಮಾಡ್ಕೊ ಬರ್ತೀವಿ. ಕಾಸು ಕೊಟ್ಟಿದ್ದ ಬೇಕು ನನ್ ಮಗ, ಈ ಊರಲ್ಲಿ ಯಾರಿದ್ದಾರೆ? ಅದಕ್ಕೆ ನಿನ್ನ ಬೇಕು ಮುದ್ಗೆ ಅನ್ನೋದು. ಕಾಸು ಕೊಟ್ಟಿನ ಬೇಕು ನನ್ ಮಗ, ಈ ಊರಲ್ಲಿ ಯಾರಿರ್ತಾರೆ? ನಮ್ಮೂರ್ ಹೈವೇ ರೋಡ್ ನಾಗ ಟೋಲ್ ಹತ್ರ ಜನ ಗಿಜಿ ಗಿಜಿ ಸೇರ್ತಾರೆ, ಅಲ್ಲೋಗ್ ಮಾಡ್ತೀವಿ. ಒಳ್ಳೆ ಉಪಾಯ, ನೀವು ಸಿಟಿಗೆ ಹೋಗೋದ್ ಬ್ಯಾಡ, ನಾವು ಹಳ್ಳಿಯಲ್ಲೇ ವ್ಯಾಪಾರ ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇರೋಣ. ನೀವು ಶಾಲೆ ಗಿಲೆ ಕಲ್ತ್ಕೊಂಡು ಇಲ್ಲೇ ಇರಿ. ಹಳ್ಳಿ ಜನ ಸಿಟಿಗೆ ಹೋಗಿ ಭಿಕ್ಷುಕರಾಗೋದ್ ಬ್ಯಾಡ, ಹಳ್ಳಿಯಲ್ಲೇ ರಾಜರ ಕುತ್ಕೊಳ್ಳೋಣ. ಏನಂತೆ ಹಳ್ಳಿ ಜನ ಸಿಟಿಗೆ ಹೋಗಿ ಭಿಕ್ಷುಕರಾಗೋದ್ ಬೇಡ, ಹಳ್ಳಿಯಲ್ಲೇ ರಾಜರ ಕುತ್ಕೊಳ್ಳೋಣ. ಏ ಕಂದ ಮಕ್ಕಳ, ಈಗ ಹಿಂದಿಗ್ಲೇ ದೋಸೆ ಹೋಗ್ತೀನಿ, ಉಳ್ಳಿ ಚಟ್ನಿ ರುಬ್ಕೊಡ್ತೀನಿ, ಹೋಗಿ ಬೇಗ ಮಾಡ್ಕೊ ಬಂದ್ಬಿಡಿ. ಮೊದಲಿಗೆ ಕೆಲಸ ಮಾಡಿ ಆ ಕೊಡು ಬುತ್ತಿ ಕಟ್ಟು. ಸಿಗಾಸಿ
ಮೊಹಿದ್ದೀನ್, ಅನಿರುದೇಶ್ ನಾಯರ್, ನಿಧಿ ಕಡ್ಲೂರ್, ಕುಶಾಲ್, ನಿಹಾರ್ ಉತ್ತೂರ್, ಗೌರಿಯಲ್ ಭರದ್ವಾಜ್, ಲೋಹಿತ್ ಸೂರ್ಯ, ರೋಹಿತ್ ಸಂಜಯ್, ರೋಹನ್ ರಂಗನಾಥ್. ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲ ಮಕ್ಕಳಿಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಸಾಧ್ಯ ಆದರೆ ನೀವೆಲ್ಲ ಹೀಗೆ ಇದೊಂದು ನಾಟಕ ಅಂದರೆ ಒಂದು ಕುಟುಂಬ ಇದ್ದ ಹಾಗೆ ನಾಟಕ ಯಾಕೆ ಮಾಡ್ತೀವಿ ನಾವೆಲ್ಲ ಅಂದರೆ, ಈಗ ನಾಟಕ ಮಾಡೋದ್ರಿಂದ ನಾವೆಲ್ಲ ಒಂದು ಫ್ಯಾಮಿಲಿ ಅನ್ನೋ ಫೀಲಿಂಗ್ ಬರುತ್ತೀವಿ, ನಾವೆಲ್ಲ ಒಂದು ಕುಟುಂಬದ ಸದಸ್ಯರು. ಅದು ಬಹಳ ಅದ್ಭುತವಾದಂಥ ಅಮೂಲ್ಯವಾದಂಥ ಒಂದು ಭಾವನೆ, ಅಂಥದ್ದು ಭಾವನೆಗಳು ಮೂಡಬೇಕು ನಮ್ಮಲ್ಲಿ, ಆಗ ಮಾತ್ರ ನಾವು ಒಂದಾಗಲಿಕ್ಕೆ ಸಾಧ್ಯ. ಈ ನಾಟಕವನ್ನು ಈ ಮಕ್ಕಳೆಲ್ಲ ಒಟ್ಟಿಗೆ ಇದ್ದರೆ ಕುಟುಂಬ ಒಡೆದು ಹೋಗದೆ ಮುಂದಿನ ಸಲ ನಾಗರಿಕರಲ್ಲಿ ನಮ್ಮ ಸಂಸ್ಕೃತಿ ಹಬ್ಬದಲ್ಲಿ ಊರಲ್ಲಿ ಒಂದು ರಂಗಮಂದಿರ ಇದೆ. ನಾನು ಹಳ್ಳಿಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಹಳ್ಳಿಗಳೇ ಒಂದು ಉಳಿಬೇಕು ಅನ್ನೋವಂಥ ಉದ್ದೇಶದಿಂದ ಇದೇ ನಾಟಕದ ಆಶೆ ಇಟ್ಕೊಂಡು ಊರಲ್ಲಿ ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಅಲ್ಲಿ ಈ ನಾಟಕವನ್ನು ನಮ್ಮ ಸಿದ್ಧಿ ಕನಸು ರಂಗಮಂದಿರದಲ್ಲಿ ಪ್ರದರ್ಶನ ಮಾಡಿಸ್ಬೋದು. ಶಿವಾಗಿಟ್ಟಾಚೆ ಹೋಗಿರಲಿ, ನೀವೆಲ್ಲ ಪೋಷಕರು ಸಹಕಾರ ಕೊಡಬೇಕು. ಇದು ಒಂದು ಮಾತು. ಇನ್ನು ಟೆಂಟ್ ಸಿನಿಮಾ ನಮ್ಮ ಸಿಬ್ಬಂದಿ ಸಹಕಾರ ಇತ್ಯಾದಿಗಳನ್ನು ಮನೀತ ಒಂದು ಮುಖ್ಯವಾದಂಥ ಮಾತನ್ನು ಏನು ಹೇಳಬೇಕು ಅಂತೀನಿ ಅಂದರೆ, ಈ ನಾಟಕದಲ್ಲಿ ಭಾಗವಹಿಸೋ ಮಕ್ಕಳು ಸಾಂಸ್ಕೃತಿಕವಾಗಿ ಸದಾ ಎಚ್ಚರವಾಗಿರೋವರೆಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋ ಹಾಗೆ ಅವರಿಗೆ ಬೇಕಾದಂಥ ಪರಿಸರವನ್ನು ನಿಮ್ಮ ಮನೆಗಳಲ್ಲಿ ಕಟ್ಕೊಳ್ಬೇಕು. ಇವತ್ತು ನಾಟಕ ಮೇಕಪ್ ಬಳಸಿದ ಕೂಡಲೇ ಅದು ಪೂರ್ತಿ ಕಳ್ಕೊಳ್ಬಾರ್ದು. ಅದೊಂದು ಮನೋಭಾವ, ಮನೋಧರ್ಮ, ಒಂದು ಆಟಿಟ್ಯೂಡ್, ಒಂದು ಸಾಂಸ್ಕೃತಿಕ ಪರಿಸರನ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಪರಿಸರದಲ್ಲಿ ಹೇಗೆ ಸಾಧ್ಯವೋ ಅದು ಕಟ್ಟಿಕೊಡ್ಬೇಕು. ಶಾಲೆಗಳಲ್ಲಿ ಸಿಕ್ಕಿದ್ರೆ ಮನೆಯಲ್ಲಿ ಅದನ್ನು ಒದಗಿಸ್ಬೇಕು. ಆಗ ಇದಕ್ಕೊಂದು ಸಾತತ್ಯ ಸಿಗುತ್ತೆ, ಕಂಟಿನ್ಯೂಟಿ ಸಿಗುತ್ತೆ. ಆ ಕಂಟಿನ್ಯೂಟಿ ಸಿಕ್ಕಾಗ ಈ ಮಕ್ಕಳೆಲ್ಲ ದೊಡ್ಡ ಕಲಾವಿದರಾಗ್ತಾರೆ.